ಎಲ್ರಿಗೂ ನಮಸ್ಕಾರ. ಒಂದು 5 ನಿಮಿಷ ಒಂದು ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿದೆ, ವಿಡಿಯೋನ ಸ್ವಲ್ಪ ಪೂರ್ತಿಯಾಗಿ ನೋಡಿ. ಏನಿಲ್ಲ, ಈಗ ಪ್ರತಿ ವರ್ಷನೂ ಈ ಬರ್ಡೇ ಒಂದು ಸೆಲೆಬ್ರೇಷನ್ ಮಾಡ್ತೀರಲ್ಲ, ಓಕೆ ಮಾಡ್ಕೊಳ್ಳಿ, ಅದರಿಂದ ಏನು ತೊಂದರೆ ಏನಿಲ್ಲ. ನನ್ನ ಕಡೆಯಿಂದ ಏನು ಹೇಳ್ತೀನಿ ಅಂತಂದರೆ, ಈಗ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರ್ತೀರಾ, ಓಕೆ, ಅದರಿಂದ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಬೇಕು, ಸೊ ಫುಲ್ ಜೋಶ್ನಲ್ಲಿ ಇರ್ತೀರಾ, ಓಕೆ ಇರ್ರಿ, ಲೈಫ್ ಲಾಂಗ್ ಇರ್ರಿ, ಅದರಿಂದ ಏನು ತೊಂದರೆ ಏನಿಲ್ಲ, ಓಕೆನಾ. ಇನ್ನೊಂದು, ಆ ಒಂದು ಬರ್ಡೇ ಪಾರ್ಟಿ ಕೊಡ್ದಿರಲ್ಲ, ಆ ಪಾರ್ಟಿನ ಈಗ ಎಷ್ಟೋ ಜನ ಮಿಸ್ ಯು ಅಂದರೆ ಬೇರೆ ರೀತಿಯಿಂದ ವಿಚಿತ್ರ ವಿಚಿತ್ರವಾಗಿ ಆ ಒಂದು ಡಿಫ್ರೆಂಟಾಗಿ ಡ್ರಿಂಕಿಂಗ್ ಆಗಿರ್ಬೋದು ಆ ಥರ ಮಾಡ್ತಾರಲ್ಲ, ಸೊ ಆ ಥರ ಮಾಡಿ ನೀವು ದುಡ್ಡನ್ನ ವ್ಯರ್ಥ ಮಾಡೋ ಜಾಗದಲ್ಲಿ, ಸೊ ಅದೇ ಒಂದು ದುಡ್ಡನ್ನು ಸ್ವಲ್ಪ ಹೊರಗಡೆ ಅಂದರೆ ಈಗ ಏನು ಇಲ್ಲದವ್ರಿಗೆ, ಊಟ ಇಲ್ಲದವ್ರಿಗೆ ನರಳ್ತಾ ಇರ್ತಾರಲ್ಲ, ಸೊ ಅಂಥವ್ರಿಗೆ ಹೋಗಿ ನೀವು ಪಾರ್ಟಿ ಕೊಡ್ರಿ, ಅಲ್ಲೇ ನೀವು ಸೆಲೆಬ್ರೇಷನ್ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ಅವ್ರಿಗೆ ನೀವು ಸ್ವಲ್ಪ ಸಹಾಯ ಮಾಡಿದ್ರಿಗಿನ ಅವರು ನಿಮ್ಮನ್ನ ಲೈಫ್ ಲಾಂಗ್ ನಿಮ್ಮನ್ನ ನೆನೆಸ್ಕೊತಾರೆ. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಇವಾಗ ನಿಮ್ಮ ಫ್ರೆಂಡ್ಸಿಗೆ ಕೊಡ್ತೀರ, ಓಕೆ ಅಗ್ರಿ, ನಾನು ತಪ್ಪಾಗಿ ಹೇಳ್ತಾ ಇಲ್ಲ, ಫ್ರೆಂಡ್ಸಿಗೆ ಎಲ್ಲರೂ ಇರ್ತಾರೆ, ನಿಮಗೂ ಇರ್ತಾರೆ, ನಮಗೂ ಇದ್ದಾರೆ, ಸೊ ಹಂಗೆ ಹೇಳ್ತಾ ಇಲ್ಲ. ಇವಾಗ ನಿಮಗೆ ಫ್ರೆಂಡ್ಸಿಗೆ ಕೊಟ್ಟರೆ ಈಗ ಮಿನಿಮಮ್ ಒಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷ ಖುಷಿಯಾಗಿರ್ತಾರೆ, ಇಲ್ಲ ಅಂದ್ರೆ ಒಂದು 2 ದಿವಸ ಒಂದು ವಾರ ಅಷ್ಟೇ ಅವ್ರು ನೆನೆಸ್ಕೊಳ್ಳೋದು ನಿಮ್ಮನ್ನು. ಆದಮೇಲೆ ಇನ್ನೊಬ್ರು ಫ್ರೆಂಡ್ಸ್ ಹತ್ರ ಭಾಳಷ್ಟು ಜನ ಹತ್ರ ಹೋಗಿ ಅವರು ಏನು ಮಾಡ್ತಾರೆ, ಬರ್ಡೇ ಪಾರ್ಟಿನ ಎಂಜಾಯ್ ಮಾಡ್ತಾರೆ. ಸೊ ಅದೇ ನೀವು ಕೊಡೋ ಜಾಗದಲ್ಲಿ ಅದೇ ಇನ್ನೊಬ್ರಿಗೆ ಕೊಟ್ಟರೆ, ಏನಿಲ್ದರೂ ಕೊಟ್ಟರೆ ಅವ್ರು ನಿಮ್ಮನ್ನು ಸಾಯೋವರೆಗೆ ಏನು ಮಾಡ್ತಾರೆ, ನಿಮ್ಮ ನೆನೆಸ್ಕೊತಾರೆ, ಓಕೆನಾ. ಆ ಒಂದು ಆ ಥರ ಒಂದು ಫೀಲಿಂಗ್ಸು ಆ ಥರ ಒಂದು ಇದಿರ್ತಲ್ಲ, ಸೊ ಅವ್ರಿಗೇನು ಕೊಟ್ಟಿದ್ರೆ ಅವ್ರಿಗೆ ಅದೊಂದು ಹೆಲ್ಪ್ಫುಲ್ ಆಗುತ್ತೆ, ಓಕೆನಾ. ಈ ಥರ ಹೇಳ್ದೆ ಏನಂತೇಳಿ ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಓಕೆ. ನೀವು ಮಾಡಿದರೂ ಓಕೆ, ಮಾಡಿಲ್ಲ ಅಂದ್ರೂ ಓಕೆ, ಮಾಡಿದವ್ರಿಗೆ ನನ್ನ ಕಡೆಯಿಂದ ಭಾಳ ದೊಡ್ಡ ಧನ್ಯವಾದಗಳು. ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ವಿಡಿಯೋನ ನನಗೋಸ್ಕರ ನಾನು ಏನೋ ದೊಡ್ಡ ವೈರಲ್ ಆಗಬೇಕು ಈ ಥರ ಅದು ಇದು ಏನೋ ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಓಕೆನಾ. ಈ ಮೆಸೇಜ್ ನಿಮಗೆ ಒಳ್ಳೇದು ಅನಿಸಿದ್ರೆ ಒಂದು 4 ಜನಕ್ಕೆ ಶೇರ್ ಮಾಡಿ, ಅದು ಬಿಟ್ಟು ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅದು ಇದು ಐ ಡೋಂಟ್ ನೆಸೆಸರಿ, ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.